ಒಂದು ನಿಮಿಷ ಸಿದ್ದರಾಮಣ್ಣ, ಒಂದು ನಿಮಿಷ. ಈಗ ಕಾರಿಜೋಳ ಅವರು ಭಾಳ ಸ್ಪಷ್ಟವಾಗಿ ಉತ್ತರ ಕೊಟ್ಟರು. ಈಗ ನೀವು 25,000 ಕೋಟಿ ಈ ಸಾರಿ ಬಜೆಟ್ನಲ್ಲಿ ಇಟ್ಟಿದ್ದೀರಿ. ಈಗ ವರ್ಕ್ ಇನ್ ಹ್ಯಾಂಡ್ ಸಣ್ಣ ನೀರಾವರಿ ಮತ್ತು ಭಾರಿ ನೀರಾವರಿ ಎರಡೂ ಸೇರಿ ನಿಮ್ಮ ಹತ್ರ ಅನುಮೋದನೆಗೊಂಡು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಟೆಂಡರ್ ಕರೆದಿರ್ತಕ್ಕಂಥ ಪೂರ್ಣ ಪ್ರಮಾಣದ ಕ್ರಿಯಾಯೋಜನೆಗಳು ಎಷ್ಟು ಲಕ್ಷ ಕೋಟಿ ಇದೆ? 1,52,058 ಕೋಟಿ ಇದೆ. 25,000 ಕೋಟಿ ಅಲ್ಲಲ್ಲ, ಒಂದ್ ನಿಮಿಷ ಅಧ್ಯಕ್ಷ, ನಾನು ಒಂದ್ ನಿಮಿಷ, ನಾನು ಏನಾರ ಸುಳ್ಳು ಹೇಳಿದ್ರೆ ಈ ಸದನಕ್ಕೆ ನಾನು ಕ್ಷಮೆ ಕೇಳಿ ಹೋಗ್ತೀನಿ ಸ್ವಲ್ಪ. ನಮ್ಗೆ ಯಾಕೆ ಅಂದ್ರೆ ಆತಂಕ ಇದೆ, ಅದಕ್ಕೋಸ್ಕರ ನಾನು ಹೇಳೋದು. 1,58,000 ಕೋಟಿ ಸ್ಪಿಲ್ ಓವರ್ ಒರಗಿಸಿದ್ದು, ವರ್ಕ್ ಇನ್ ಹ್ಯಾಂಡ್ ಇದ್ದು 25,000 ಕೋಟಿನ ಅನುದಾನನ ನೀವು ಒದಗಿಸಿದಿರಿ. ಅದರಲ್ಲಿ ಭದ್ರತಾ ವೆಚ್ಚದಲ್ಲಿ ಹೋಗುತ್ತೆ ಬಡ್ಡಿ ದುಡ್ಡು, ಬಡ್ಡಿ ದುಡ್ಡು ಬೇಡ. ಪ್ರಿನ್ಸಿಪಲ್ ಅಂತೂ ಅದರಲ್ಲೇ 25,000 ಕೋಟಿನಲ್ಲೇ ಹೋಗಬೇಕು. ಪ್ರಿನ್ಸಿಪಲ್ 25,000 ಕೋಟಿನಲ್ಲಿ ಹೋದರೆ ಅದೊಂದು 3-4,000 ಕೋಟಿ ಹೋಗಿ ಹೋಗುತ್ತೆ. ಇನ್ನು 21,000 ಕೋಟಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ಹೋಗಿ ನಿಮ್ಗೆ 15,000-16,000 ಕೋಟಿ ವರ್ಕ್ ಎಕ್ಸಿಕ್ಯೂಷನಿಗೆ ಸಿಗಲ್ಲ. ವರ್ಕ್ ಎಕ್ಸಿಕ್ಯೂಷನ್ಗೆ ಅಷ್ಟು ಸಿಗದೇ ಇದ್ದರೆ ಎಷ್ಟು ವರ್ಷ ಬೇಕು ಅದನ್ನು ಪೂರ್ತಿ ಮಾಡೋಕ್ಕೆ? ಇನ್ನು 6 ವರ್ಷಗಳ ಸತತವಾದಂಥ ತೀರ ಇದನ್ನು ಮಾಡಿದ್ರು ಸತ ಈಗಿರೋ ಅಂಥ ವರ್ಕನ್ನು ಕಂಪ್ಲೀಟ್ ಮಾಡೋಕ್ಕಲ್ಲ ಪ್ರಾಜೆಕ್ಟ್ಸ್ಗಳನ್ನ. ಇದಕ್ಕೆ ನಾನೇನು ಆತಂಕ ಅಂದರೆ, ಇದೇ ರೀತಿ ಎಲ್ಲವನ್ನೂ ಈ ನಾಯಿ ಮೂಳ ಗುಡಾಕೆತ್ತಿದ್ದಲ್ಲ ಗುಡಾಕೋಣದ್ ಬೇಡಿ. ಏನಾದರೂ ಒಂದು ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾನೂನನ್ನು, ಒಂದು ಯೋಜನೆಯನ್ನು ಜಾರಿ ತಂದು ಈ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನು ಮುಗಿಸೋ ಅಂಥ ಜವಾಬ್ದಾರಿನ ನಾವು ನೀವೆಲ್ಲ ಸೇರಿ ಈ ಸದನದಲ್ಲಿ ಮಾಡೋಣ ಅನ್ನೋದು. ನಾನು ಯಾರನ್ನು ದ್ವೇಷ ಮಾಡೋಕ್ಕೆ ನಮಗೆ ಅಷ್ಟೊಂದು ಇದಿಲ್ಲ. ನಾನು ನನ್ನ ಆತಂಕದಲ್ಲಿದೆಯಲ್ಲ, ಈ ಆತಂಕನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ದೊಡ್ಡ ಪ್ರಮಾಣದ ಈ ಪ್ರಾಜೆಕ್ಟ್ಗಳು ಇಟ್ಕೊಂಡು ನಾವು ಇಷ್ಟು ಕೋಟಿ ಇಟ್ಟಿದ್ದೀವಿ ಅಂತಿರಲ್ಲ, ಎಷ್ಟು ಪರ್ಸೆಂಟ್ ಇಟ್ಟಿದ್ದೀರಿ? ಅವನ್ನೇನಾದ್ರೂ ಅವಕ್ಕೆ ಬರೀ ಪೆಂಡಿಂಗ್ ಬಿಲ್ಸ್ ಎಷ್ಟಿದೆ? 16,000-17,000 ಕೋಟಿ ಪೆಂಡಿಂಗ್ ಬಿಲ್ಸ್ ಇದೆ. ಆ ಪೆಂಡಿಂಗ್ ಬಿಲ್ಸಿಗೆ ಸಾಕಲ್ಲ ನಿಮ್ಮ ಈ ಸಾರಿ ಇಟ್ಟಿರೋ ಬಜೆಟಿನ ದುಡ್ಡು. ಹೇಳಬೇಕು ಅಂದರೆ ಆ ಪೆಂಡಿಂಗ್ ಬಿಲ್ ಕೊಟ್ಬಿಟ್ಟು ಮನೆ ಕೂತ್ಕೊಳ್ಳೋದ? ಏನಾರ ಮಾಡಿ ಒಂದು ದಾರಿನ, ಕೇಂದ್ರನು ತಗೊಬನ್ನಿ, ಕೇಂದ್ರದ ಇದನ್ನು ತೊಟ್ಟಿ ಕದನ ಕೇಂದ್ರದಲ್ಲೂ ಇಲ್ಲೂ ಕಟ್ಟಿ. ಆಯ್ತು ಅಧ್ಯಕ್ಷರೇ, ನಾನು ಆತಂಕದ ಮಾತು ಹೇಳ್ತಾ ಇದೀವಿ ಅಷ್ಟೇ. ನಾವೇನು ಯಾರು ದ್ವೇಷ ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲವೂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕನ್ಕ್ಲೂಡ್ ಮಾಡ್ತಿದ್ದಾರೆ ಅಲ್ಲ ಮಾಡಲಿ. ಈಗ ಇದಕ್ಕೆ ನಾನು ಕಾರಿಜೋಳ ಅವರಿಗೆ ಪ್ರಶ್ನೆ ಮಾಡಿದ್ದಷ್ಟೇ, ನೀವು ಹೇಳ್ತಾ ಇದ್ರಲ್ಲ ಅದಕ್ಕೆ. ಸರ್, ಮೇಜರ್ ಇರಿಗೇಷನ್ ಪ್ರಾಜೆಕ್ಟು 24 ಅವರ್ಸ್ದಾಗ ಮುಗಿಯುವಂಥ ಪ್ರಾಜೆಕ್ಟ್ ಅಲ್ಲ. ಉದಾಹರಣೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1964 ಮೇದಲ್ಲಿ ಅಡಿಗಲ್ಲಿ ಹಾಕಿದ್ವಿ, ಇವತ್ತಿಗೂ ನಡೀತಾ ಇದೆ, ಮುಂದೂ ನಡೀತದೆ. ಹಾಗೆ ಎಲ್ಲ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ ಇಂಟ್ರೆಸ್ಟ್ ರೇಟ್ ಪ್ರಾಬ್ಲಮ್ಸ್ ಇದ್ದಾವೆ. ಕೂಡ್ರಿ, ಇದು ಒಂದೇ 2 ವರ್ಷದ ಪ್ರಾಬ್ಲಮ್ ಅಲ್ಲ, ಇದು 50 ವರ್ಷದ ಪ್ರಾಬ್ಲಮ್ಗಳಿದ್ದಾವೆ. ಇವನ್ನ ನಾವು ಮುಂದುವರ್ಸ್ಕೊಂಡು ಪ್ರಾಜೆಕ್ಟ್ಗಳನ್ನ ಮುಗಿಸ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದೇ ಹೊರತು ಇದನ್ನು ನಾವು ಈಗ ಮುಗಿಸ್ಬಿಡ್ತೀವಿ ಅಂತಂದ್ರೆ ಆಗೋದಿಲ್ಲ. ಈಗ ಮೇಜರ್ ಇರಿಗೇಷನ್ಗೆ 1,02,000 ಕೋಟಿಯಷ್ಟು ವರ್ಕ್ ಆನ್ ಹ್ಯಾಂಡ್ ಇದೆ, ಸ್ಪಿಲ್ ಓವರ್ ವರ್ಕ್ಸ್ ಇದೆ, ಅವನ್ನೇನು ಇವತ್ತೇ ಮುಗಿಸೋಕ್ಕಾಗ್ತದೆ? ಆಗೋದಿಲ್ಲ. ಅದಕ್ಕೆ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ, ಇದೊಂದು ನಿರಂತರ ವ್ಯವಸ್ಥೆ. ಓಕೆ.